ಮಧ್ಯಾಹ್ನ ಇಂದು ನಾನ್ ಸ್ಟಾಪ್ ಮಳೆ ಇಲ್ಲಿ ದೇವನಹಳ್ಳಿ ಬೆಂಗಳೂರು ದೇವನಹಳ್ಳಿ. ಸೊ ನಾವು ಕಲಿಸಬಿಟ್ಟಿಲ್ಲ. ಸಾಯಂಕಾಲ ಆಗುವಾಗ ಸಂದೀಪ್ ಹೇಳಿದರು, ಮಂಜುಳಾ ಮೇಡಮು, ಪದ್ಮ ಮಿಸ್ಸು, ಕವಿತಾ ರಾಣಿ ಮಿಸ್ಸು ಅವರೆಲ್ಲರೂ ರಾಜನಕುಂಡೆ ಆಶ್ರಮದಿಂದ ಒಂದು 5 ಕಿಲೋಮೀಟರ್ ರಾಜನಕುಂಡೆ ಚಿಕ್ಕ ಮಾರ್ಕೆಟ್, ಅಲ್ಲಿ ಹೋಗಿ ಎಲ್ಲೋ ಹೆಣ್ಮಕ್ಳಿಗೆ ಬಳೆ ತಗೋಬೇಕು, ಗ್ರೀನ್ ಬಳೆ, ಒಂದು ಅರ್ಧ ಡಸನ್ ಕೊಡಬೇಕು. ನಾಳೆ ಸೇವಾ ಡೇ ಡಿಕ್ಲೇರ್ ಮಾಡಿ ಸುತ್ತಮುತ್ತ 3 ಹಳ್ಳಿನ ಅಡಾಪ್ಟ್ ಮಾಡಿ, 3 ಹಳ್ಳಿಗಳು ಎಲ್ಲ ಮನೆಗಳಿಗೂ ನಾವು ಪ್ರಸಾದ ಕೊಡ್ತೇವೆ. ರೇಷನ್ ಥರ ಪ್ರಸಾದ ಕೊಟ್ಟು ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಇಡೀ ಸೌತ್ ಇಂಡಿಯಾ ತುಂಬ ಪ್ರಚಾರ ವರಮಹಾಲಕ್ಷ್ಮಿ ಹಬ್ಬ. ಅದು ಹೆಣ್ಮಕ್ಳದ್ದು ಹಬ್ಬ ಅಂತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಬಳೆ ಕೊಡಬೇಕು, ಆಮೇಲೆ ಅರ್ಶನ ಕುಂಕುಮ ಅದು ಕೊಡಬೇಕು, ಹೂವು ಕೊಡಬೇಕು. ಸೊ ಬಳೆ ತಗೊಳ್ಳೋಕ್ಕೆ ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ. ಫೈರ್ ಟೈಮ್ ಈ ಪ್ರಯೋಜನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಹೇಳ್ಬಿಟ್ಟು ಒಂದು ದೊಡ್ಡ ಸೈಂಟಿಸ್ಟ್, ಪೆನ್ಸಿಲಿನ್ ಕಂಡುಹಿಡಿದು ದೊಡ್ಡ ಸೈಂಟಿಸ್ಟ್ ನುಡಿಮುತ್ತು, ಅವರು ಹೇಳಿದ್ರು, ದ ಅನ್ಪ್ರಿಪೇರ್ಡ್ ಮೈಂಡ್ ಕೆನಾಟ್ ಸಿ ದ ಔಟ್ಸ್ಟ್ರೆಚ್ಡ್ ಹ್ಯಾಂಡ್ ಆಫ್ ಅಪಾರ್ಚುನಿಟಿ. ಕನ್ನಡದಲ್ಲಿ ಸಿದ್ಧವಿಲ್ಲದ ಮನಸ್ಸಿಗೆ ಕೈ ಚಾಚಿರುವ ಅವಕಾಶಗಳನ್ನು ನೋಡಲಾಗದ್ದು. ನಾವು ಯಾವಾಗ ನಾವು ಪ್ರಯತ್ನಕ್ಕೆ ಒಂದು ಕಾಲ ಇಲ್ಲ, ಪ್ರಯತ್ನಕ್ಕೆ ಒಂದು ಸಮಯ ಇಲ್ಲ, ಪ್ರಯತ್ನಕ್ಕೆ ಯಾರ್ದೋ ಒಂದು ಡೇಟ್, ಆಸ್ಟ್ರಾಲಜಿ ಡೇಟ್ ತಗೊಂಡು ಶುರು ಮಾಡಬೇಕು ಅಂತ ಯಾವುದೂ ಇಲ್ಲ. ನಾವು ಚಿಕ್ಕ ಮಗು ಅಂತೂ ತಂದೆ ತಾಯಿಗಳು ಸಂಸ್ಕೃತಿ ಪ್ರಯತ್ನ ಮಾಡ್ತಾ, ಸಂಸ್ಕೃತಿ ಅಭ್ಯಾಸ ಮಾಡ್ತಾ, ಮನೆಗಳು ಕುಟುಂಬದಲ್ಲಿ ಇದು ಒಂದು ಮೈಂಡ್ ಯಾವಾಗ ಪ್ರಿಪೇರ್ ಇರುತ್ತೆ, ಶರೀರ ಯಾವಾಗ ಪ್ರಿಪೇರ್ ಇರುತ್ತೆ. ನಮ್ಮದು ನೇಪಾಳಿ ವರ್ಕರ್ಸ್ ಆಗಲಿ, ನಮ್ಮದು ತೆಲುಗು ವರ್ಕರ್ಸ್, ಆಂಧ್ರದಿಂದ ಬಂದು ವರ್ಕರ್ಸ್ ಆಗಲಿ, ಯಾವಾಗ ಅವ್ರದ್ದು ಕುಡ್ಕೋಳು ಹಿಂಗೆ ರೌಂಡ್ ಇರುತ್ತೆ, ಹಿಂಗೆ ಒಂದು ಕೈ ಕುಡ್ಕೋಳು, ಯಾವಾಗ ಹುಲ್ಲು ಕಟ್ ಮಾಡಿ ಕುಡ್ಕೋಳು, ಯಾವ ಸ್ವಲ್ಪ ಶಾರ್ಪ್ನೆಸ್ ಕಮ್ಮಿ ಆದರೆ ಅವ್ರಿಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ, ಇಮ್ಮಿಡಿಯೇಟ್ ಟಗ 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 ಶಾರ್ಪ್ ಮಾಡ್ಕೊಂಡಿರ್ತಾರೆ. ಆವಾಗ ಅವ್ರು ಯಾವಾಗ ಹುಲ್ಲು ಅವ್ರು ಯಾವಾಗ ಸಣ್ಣಗೆ ಆಗಲಿ ಪಿಕ್ಕಾಗಿ ಸರಿ ತಗೊಂಡ ತಕ್ಷಣ ಅವ್ರು ನೋಡ್ತಾರೆ, ಶಾರ್ಪ್ ಇಲ್ಲ ಅಂದ್ರೆ ಬೇಡ ಶಾರ್ಪ್ ಮಾಡ್ಕೊಂಡು ಬರೋಣ. ಮೈಂಡ್ ಅದೇ ಥರ ನಮ್ಮದು ಮನಸ್ಸು ಕೂಡಿ, ನಮ್ಮದು ಹೃದಯ ಕೂಡಿ, ನಮ್ಮ ಕಣ್ಣಾಗಲಿ ಕಿವಿಯಾಗಲಿ, ನಮ್ಮದು ಪ್ರೀತಿ ಪ್ರೇಮ ಕೂಡಿ ಒಂದೇ ದಿನ ಅದು ಪಾಲಿಶ್ ಮಾಡಿಕೊಂಡಿದ್ರೆ ಅದಕ್ಕೆ ಅವಕಾಶಗಳು ತುಂಬ ಬರ್ತೀನಿ. ದ ಅನ್ಪ್ರಿಪೇರ್ಡ್ ಮೈಂಡ್, ಸಿದ್ಧವಿಲ್ಲದ ಮನಸ್ಸಿಗೆ ಕೈ ಚಾಚಿರುವ ಅವಕಾಶಗಳನ್ನು ನೋಡಲಾಗದ್ದು. ಕೆನಾಟ್ ಸಿ ದ ಔಟ್ಸ್ಟ್ರೆಚ್ ಆ್ಯಂಡ್ ಅಪಾರ್ಚುನಿಟಿ. ಅವಕಾಶಗಳು ಬರುವಾಗ ನಾವು ಕಾಣಿಸಲ್ಲ, ಯಾವಾಗ ಅವಕಾಶ ನೂರಾರು ಅವಕಾಶಗಳು ಬರ್ತಾರೆ, ಮುಂದೆ ಮುಂದೆ ಹೋಗ್ತಾ ಇರ್ತಾರೆ, ಅವಕಾಶ ಬರ್ತಾರೆ. ಬಟ್ ನಾವು ಅದ್ರ ಜೊತೆ ಜೊತೆ ಕೆಲಸ ಮಾಡಬೇಕು, ಪ್ರೀತಿಯಲ್ಲಿ ಕೆಲಸ ಮಾಡಬೇಕು. ನಮ್ಮದು ಇಂಡಿಯನ್ ಸಂಸ್ಕೃತಿ ಪ್ರಕಾರ ಕರ್ಮಯುಗ ಅಂದರೆ ಕರ್ಮಯುಗ ಕೆಲಸ ಮಾಡುವ, ಪ್ರೀತಿಯಲ್ಲಿ ಕೆಲಸ ಮಾಡುವ, ಅದನ್ನಲ್ಲಿ ವಾಪಸ್ ಏನೋ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡಲ್ಲ, ಪ್ರೀತಿಯಲ್ಲಿ ಅದು ಪೂರ್ತಿ ಪರಿಪೂರ್ಣ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡುವಾಗ ಅದಕ್ಕೆ ಯಾವಾಗ ದಾರಿ ಓಪನ್ ಆಗುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಅವ್ರಿಗೆ ಹೇಳ್ತಾರೆ, ಲವ್ ಕ್ಯಾನ್ ಮೂವ್ ಮೌಂಟೇನ್ಸ್ ಆ್ಯಂಡ್ ಓಷನ್ಸ್. ಪ್ರೀತಿ ಇದ್ದರೆ ಅದು ದೊಡ್ಡ ಬೆಟ್ಟೆ ಆಗಲಿ, ದೊಡ್ಡ ಸಮುದ್ರ ಆದರೆ ಅದು ಸಮುದ್ರ ದಾರಿ, ಸಮುದ್ರ ಪ್ರಾಬ್ಲಮ್ಸ್ ಆಗಲಿ, ಸಮುದ್ರ ಹತ್ರ ಇರ್ತಾರೆ ದೊಡ್ಡ ದುಡ್ಡಾಗಲಿ, ಅದು ದಾರಿ ಕೊಡ್ತಾರೆ, ನಮ್ಮ ಕೈನಲ್ಲಿ ಬರುತ್ತೆ. ದೊಡ್ಡ ಬೆಟ್ಟ ಥರ ಇರ್ತಾರೆ, ದೊಡ್ಡ ಪ್ರಶ್ನೆಗಳಾದ್ರೂ ಅದು ದಾರಿ ಕೊಡ್ತಾರೆ, ದೊಡ್ಡ ಬೆಟ್ಟ ಥರ ದುಡ್ಡು ಇದ್ರೂ ಅದು ಕೈನಲ್ಲಿನೇ ಬರುತ್ತೆ. ಸೊ ಶ್ರೀಮಂತರು ಯಾರು, ಬಡವರು ಯಾರು, ಬಡವರ್ತನವೇ ಇರಲ್ಲಲ್ವ. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಹೇಳ್ತಾರೆ, ಸಿದ್ಧವಿಲ್ಲದ ಮನಸ್ಸಿಗೆ ನಾವು ಪ್ರಿಪೇರ್ ಯಾಕೆ ಪ್ರಿಪೇರ್ ಆಗಬೇಕು, ಪ್ರಿಪರೇಷನ್ಸೇ ಬೇಡ.
ಸಂಸ್ಕೃತಿ ಇರ್ತಾರ ಮನೆಗಳು ಕುಟುಂಬಗಳನ್ನಲ್ಲಿ ಬೆಳಗ್ಗೆ ಎತ್ತಿದ ತಕ್ಷಣ ಮನೆ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಎತ್ತಿದ ತಕ್ಷಣ ಮಗುದ ಪಕ್ಕದಲ್ಲಿ ಒಂದು ಬಾಟಲ್ ನೀರು ಇಟ್ಕೊಟ್ಟು ಮಗು ತಂದೆ ತಾಯಿ ಎಲ್ಲರೂ ಕುಡಿತಾರೆ ಒಂದು ಬಾಟಲ್ ನೀರು ಕುಡಿದ್ಬಿಟ್ಟು ಹಲ್ಲು ಬ್ರಷ್ ಮಾಡಿಬಿಟ್ಟು 18 ಸತಿ ರಿನ್ಸ್ ಮಾಡಿಬಿಟ್ಟು ಫಸ್ಟ್ ಎತ್ತಿದ ತಕ್ಷಣ ಕಣ್ಣಿಗೆ ಹೆಂಚಲಾಗ್ತಾರೆ. ಆಮೇಲೆ ಅವರು ಸೂರ್ಯ ನಮಸ್ಕಾರ ಮನೆ ಕ್ಲೀನ್ ಮಾಡಿಬಿಟ್ಟು ಬೆಳಕು ಹಚ್ಚಿಬಿಟ್ಟು ಫಸ್ಟ್ ಭಜನೆ ಮಾಡ್ತಾರೆ. ರಾಗ ತಾಳ ಪಲ್ಲವಿ ಕ್ಲಿಯರ್ ಆಗಲಿ ನಮ್ಮ ಸ್ವರ ರಾಗ ಅದು ಕ್ಲಿಯರ್ ಆಗಲಿ ಅವಾಗ ನಮ್ಮದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ದೊಡ್ಡವ್ರ ಹತ್ರ ಹಿಂಗೆ ಯಾವುದು ವಾಲ್ಯೂಮಲ್ಲಿ ಮಾತಾಡಬೇಕು ಚಿಕ್ಕವರು ಯಾವ ಸ್ವರದಲ್ಲಿ ಮಾತಾಡಬೇಕು ಪಕ್ಷಿಗಳಾಗಲಿ ಮರಗಳಾಗಲಿ ಅವ್ರ ಹತ್ರ ಯಾವುದು ಭಾಷೆಯಲ್ಲಿ ಯಾವುದು ರಾಗನಲ್ಲಿ ತಾಳನಲ್ಲಿ ಮಾತಾಡಬೇಕು. ಇಮ್ಮಿಗೆ ಸೂರ್ಯ ಬರುತ್ತೆ ಬೆಳಕು ಹಚ್ಚಿದ ತಕ್ಷಣ ನಾವು ಭಜನೆ ಮಾಡುವಾಗ ಸೂರ್ಯ ಬರುತ್ತೆ ಸೂರ್ಯ ನೋಡುವಾಗ ಬಾಡಿ ಫುಲ್ಲು ಸ್ಟ್ರೆಚ್ ಮಾಡುವಾಗ ನಮ್ಮದು ಬಾಡಿ ಪಾಲಿಶ್ ಆಗಿದೆ ನಮ್ಮದು ನೈಫ್ ಕೊಡುಕಾಲು ನಮ್ಮದು ಸಣ್ಣಿಗೆ ಪಿಕ್ಯಾಕ್ಸ್ ಎಲ್ಲ ಶಾರ್ಪನ್ ಆಗಿದ್ದು ಶಾರ್ಪನ್ ಯಾವಾಗ ಆಗಲ್ಲ ನಮಗೆ ದೇವರು ಯಾವಾಗ ಹಿಂಗೆ ಕೈ ಸ್ಟ್ರೆಚ್ ಮಾಡುವಾಗ ನಾವು ನೋಡೋಕ್ಕೆ ಮರೆತು ಬಿಡ್ತಾರೆ. ತುಂಬ ಅಪಾರ್ಚುನಿಟೀಸ್. ಒಂದು ವುಡ್ ಕಟ್ಟರ್ ವುಡ್ ಕಟ್ಟರ್ ಕನ್ನಡದಲ್ಲಿ ಏನು ಹೇಳ್ತಾರೆ ವುಡ್ ಕಟ್ಟರ್ ಮರ ಕಡಿಯುವ ಮನುಷ್ಯ ಒಂದು ದಿನ 20 ಮರಗಳು ಕಟ್ ಮಾಡ್ತಾರೆ. ಆವಾಗ 6 ತಿಂಗಳು 1 ವರ್ಷ ಆಗುವಾಗ 20 ಮರ ಎಂದು 2 ಮರ ಮಾತ್ರ ಕಟ್ ಮಾಡುತ್ತೆ ಹೋಗ್ತಾರೆ. ಅವ್ರ ಯಜಮಾನ್ರ ಹತ್ರ ಹೋಗಿ ಯಜಮಾನ್ರೆ ನಾನು ವಯಸ್ಸಾಗ್ತಾ ಇದೆ ಬರುವಾಗ ನಾನು ತುಂಬ ಶಕ್ತಿಮಾನ್ ಥರ ಇದ್ದಿದ್ದು 20 ಮರ ಕಟ್ ಮಾಡೋಕ್ಕಾಗಿದ್ದು ಈಗ ಮರ ಕಟ್ ಮಾಡಿ 2 ಮರ ಕೂಡ ಕಟ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಬೇಡ ಯಜಮಾನ್ರೆ ನಾನು ರಿಟೈರ್ ಮಾಡ್ತೀನಿ ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಇದು ಈ ಕೆಲಸ ಆಗಲ್ಲ. ಯಜಮಾನ್ರು ನಾವು ಬಾಡಿ ನೋಡ್ಕೊಂಡು ನೀನು ಬರುವಾಗ ನಿಂದ ಬಾಡಿನಲ್ಲಿ ಫ್ಯಾಟ್ ಇದ್ದಿದ್ದು ಮಾಂಸ ಇದ್ದಿದ್ದು ಅಲ್ಲ ಫ್ಯಾಟ್ ಮೀನ್ಸ್ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತು ಅದು ಗಲೀಜು ಫ್ಯಾಟ್ ಇಸ್ ಗಲೀಜು ಶರೀರದಲ್ಲಿ ಗಲೀಜು ಮಾಂಸ ಇರುವಾಗ ಅದು ಇದ್ದಿದ್ದು ಈಗ ಬರೀ ಮಸಲ್ ಮಾತ್ರ ಪೂರ್ತಿ ಸ್ಕೆಲಿಟಲ್ ಮಸಲ್ ನೋಡೋಕ್ಕೆ ಒಂದು ಕಲೆ ಫುಲ್ ಬಾಡಿ 6 ಪ್ಯಾಕಲ್ಲಿ ನನಗೆ ಒಂದು 8 ಪ್ಯಾಕ್ ಥರ ಕಾಣಿಸ್ತದೆ ಬಾಡಿ ಒಂದು ಕಲೆ ಆಗಿದ್ದು ನೀನು ವಯಸ್ಸಾಗಿಲ್ಲ ಇನ್ನೂ ಪವರ್ ಹಾಕ್ಕೊಂಡು ಬಂದ ಥರ ನನಗೆ ನನ್ನ ಕಣ್ಣಿನಲ್ಲಿ ಕಾಣಿಸುತ್ತೇನೆ. ಆವಾಗ ಈ ಹುಡ್ಕಟ್ರೆ ಹೇಳಿದೆ ಸುಮ್ಮನೆ ಜೋಕ ಮಾಡಬೇಡ ಸರ್ ನಾನು ಮನೆಗೆ ಹೋಗ್ತೀನಿ ರಿಟೈರ್ ಆಗ್ತೀನಿ. ಇಲ್ಲ ನೋಡಪ್ಪ ನಿಂದ ಕೊಡಾಲಿ ಇದೆ ಅಲ್ವಾ ಕೊಡ್ಲಿ ಸರಿ ನಿಂದ ಕೊಡ್ಲಿ ಶಾರ್ಪ್ ಮಾಡಿಲ್ಲ ನೋಡು ಕೊಡ್ಲಿ ಫುಲ್ಲು ಬೆಂಟ್ ಆಗಿದ್ದು ಆಗ ಮೆಷಿನಲ್ಲಿ ಹೋಗಿ ಗಿರಿ ಗಿರಿನ ಹಾಕು ಗಿರಿ ಗಿರಿ ಹಾಕೊಂಡು ಬಂದು ಕಟ್ ಮಾಡಿದ್ರೆ ಬೊಮ್ಮ ಒಂದು ಮರ ಕಟ್ ಆಗ್ತಾರೆ. ನಮ್ಮದು ಲೈಫ್ ಅದೇ ಥರ ಕೊಡ್ಲಿ ಥರ ಶಾರ್ಪ್ ಮಾಡ್ಕೊಂಡಿರ್ಬೇಕು ಅದು ನಮ್ಮದು ಸಂಸ್ಕೃತಿನಲ್ಲಿ ಇದೆ. ಸಂಸ್ಕೃತಿನಲ್ಲಿ ದಿನ ಪ್ರಾಕ್ಟೀಸ್ ಮಾಡಿ ಮಾಡ್ತೀವಿ ದಿನ ತಂದೆ ತಾಯಿ ಕಾಲಿಗೆ ನಮಸ್ಕಾರ ದಿನ ನಾನು ಪೂಜಾರವನ್ನು ಹೋಗಿ ನಮಸ್ಕಾರ ಮಾಡಿಬಿಟ್ಟು ಶಕ್ತಿ ನಿಲ್ಲಿಸ್ಕೊಂಡು ನಮಸ್ಕಾರ ಮಾಡಿ ಶಕ್ತಿನಿಂದ ಭೂಮಿಗೆ ಹೋಗಿ ಭೂಮಿನಲ್ಲಿ ಭೂಮಿ ಕೆಲಸ ಮಾಡಿ ನಮ್ಮದು ಆಫೀಸ್ ಯಾರ್ಯಾರು ಆಫೀಸಿಗೆ ಹೋಗ್ತಾರೆ ಫ್ಯಾಕ್ಟ್ರಿಗಳು ಹೋಗಿ ಪರವಾಗಿಲ್ಲ ಹೋಗ್ಬಿಟ್ಟು ವಾಪಸ್ ಬಂದು ತಕ್ಷಣ ಮಾಡ್ಕೋಬೇಡ ಸುಸ್ತಾನ ಹಂಗೆ ಇದ್ರೆ ನೀವು ಗುಲಾಮ ನಾವು ಬೇರೆ ಫ್ಯಾಕ್ಟ್ರಿಗೆ ಗುಲಾಮ ಮನೆಗೆ ಬಂದ ತಕ್ಷಣ ನನಗೆ ಸುಸ್ತಾನ ಫ್ಯಾಕ್ಟ್ರಿಗೆ ಯಾಕೆ ಸುಸ್ತಾಗಿಲ್ಲ ಫ್ಯಾಕ್ಟ್ರಿಗೆ 8 ಅವರ್ಸ್ ಕೆಲಸ ಮಾಡಿ ವಾಪಸ್ ಮನೆ ಬಂದು 8 ಅವರ್ಸ್ ಕೆಲಸ ಮಾಡಬೇಕು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸ್ಯಾನಿಟರಿ ಪೇಂಟಿಂಗ್ ಆಮೇಲೆ ಮನೆಯಲ್ಲಿ ಮೆಡಿಸಿನಲ್ ಪ್ಲಾನ್ಸ್ ಹೆಂಡತಿ ಮಕ್ಕಳು ಅವ್ರದ್ದು ವಿಷಯಗಳು ಎಲ್ಲ ಪಾಲಿಶ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಇನ್ ಅಂತ ಯಾಕೆ 2 ಮನೆ ಆಫೀಸು 2 ಸೇರಿಸಿ ಪ್ರಕಾಶ ಬಂದೇ ಬರುತ್ತೆ ಬೆಳಕು ಬಂದೇ ಬರುತ್ತೆ ಆ ಬೆಳಕಿನಲ್ಲಿ ಬರೀ ಬಂಗಾರ ಆ ಬೆಳಕಿನಲ್ಲಿ ಬರೀ ದುಡ್ಡು. ಆವಾಗ ನೀವು ಬಡವ್ರನ್ನ ಯಾರ ಹತ್ರ ಹೇಳಲ್ಲ ನಿಮ್ಮ ಶರೀರದಲ್ಲಿ ಒಂದು ಜ್ವರ ಕೂಡ ಇರಲ್ಲ ಬಾಡಿ ಅಷ್ಟು ಬಳಬಳ ಇರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ. ಜ್ವರ ಇರುವ ಕೂಡ ಇಲ್ಲ ಅಂದ್ರೆ ನಿಮ್ಮ ಹೆಸರು ಏನಾದ್ರು ಸಿದ್ಧವಿಲ್ಲದ ಮನಸ್ಸಿಗೆ ಕೈ ಚಚ್ಚಿರುವ ಅವಕಾಶಗಳನ್ನು ನೋಡಲಾಗಿದ್ದು ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ನಡಿಮುಟ್ಟು.